ಸಾಲದ ಋಣದಿಂದ ಬಿಡುಗಡೆ ಹಾಗೆ ದುರ್ಬಲ ವರ್ಗದವರಿಗೆ ರಾಜ್ಯ ಸರ್ಕಾರದಿಂದ ಕೊಡುಗೆ. ಎಸ್, ರಾಜ್ಯದಲ್ಲಿ ಋಣ ಪರಿಹಾರ ಅಧಿನಿಯಮವನ್ನ ಮತ್ತೆ ಜಾರಿಗೆ ತರೋಕೆ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ನಿರ್ಧರಿಸಿದೆ. ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಟೈಮ್ನಲ್ಲಿ 1976-1980 ಕರ್ನಾಟಕ ಋಣ ಪರಿಹಾರ ಅಧಿನಿಯಮ ಜಾರಿಗೆ ತರಲಾಗಿತ್ತು. ಈಗ ಕರ್ನಾಟಕ ಋಣ ಪರಿಹಾರ ಅಧಿನಿಯಮ 2018 ಜಾರಿಗೊಳಿಸಿ ಭೂರಹಿತ ಕೃಷಿ ಕಾರ್ಮಿಕರು, ಸಣ್ಣ ರೈತರು ಮತ್ತು ದುರ್ಬಲ ವರ್ಗದ ವ್ಯಕ್ತಿಗಳು ಪಡೆದಿರೋ ಋಣದಿಂದ ಅವರನ್ನ ಮುಕ್ತಗೊಳಿಸುವ ಕಾನೂನಾತ್ಮಕ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ. ಶುಕ್ರವಾರ ನಡೆದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗಿದ್ದು, ಈ ಸಂಬಂಧ ರಾಷ್ಟ್ರಪತಿಗಳ ಅನುಮೋದನೆಗೆ ಶಿಫಾರಸುಗಳನ್ನು ರವಾನಿಸಲಾಗುವುದು. ಅದಾದ್ಮೇಲೆ ಅದರ ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಸಾಲದ ಸುಳಿಯಲ್ಲಿ ಸಿಲುಕಿರೋ ಸಮಾಜದ ದುರ್ಬಲ ವರ್ಗದ ವ್ಯಕ್ತಿಗಳನ್ನ ಅದರಿಂದ ವಿಮೋಚನೆಗೊಳಿಸಿ ಸ್ವತಂತ್ರ ಬದುಕು ನಿರ್ವಹಿಸೋಕೆ ಅನುವು ಮಾಡಿಕೊಡೋದು ಇದರ ಉದ್ದೇಶ ಅಂತ ಹೇಳಿದ್ದಾರೆ. ಇನ್ನು ಋಣ ಪರಿಹಾರ ಅಧಿನಿಯಮದಲ್ಲಿ ಏನಿರುತ್ತೆ? ಸಾಲಗಾರ ಪಡೆದಿರೋ ಸಾಲವನ್ನ ಮರುಪಾವತಿಸದೆ ಋಣಮುಕ್ತಗೊಳಿಸಲು ಈ ಕಾಯ್ದೆಯ ಪ್ರಕಾರ ಅವಕಾಶ ಇರುತ್ತೆ. ಈ ರೀತಿ ಋಣ ವಿಮೋಚನೆ ಸಾಲಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ದಾವೆ ಹೂಡೋಕೆ ಸಾಧ್ಯವಾಗುವುದಿಲ್ಲ. ಇನ್ನು ಖಾಸಗಿ ಲೇವಾದೇವಿದಾರರು, ಹಣಕಾಸು ಸಂಸ್ಥೆಗಳು ಗಿರವಿದಾರರಿಂದ ಪಡೆದ ಸಾಲ, ಯಾವುದೇ ಕೈ ಸಾಲ ಪಡೆದ್ರೂ ಅದು ಮನ್ನಾ ಆಗತ್ತೆ. ಸಾಲ ಪಡೆಯುವಾಗ ಭದ್ರತೆಯಾಗಿ ಚರಾಸ್ತಿ ಅಥವಾ ಸ್ಥಿರಾಸ್ತಿ ಅಡಮಾನ ಮಾಡಿದ್ರೂ ಅದನ್ನು ಬಿಡುಗಡೆಗೊಳಿಸಲು ಈ ಕಾಯ್ದೆ ಅವಕಾಶ ಕೊಡತ್ತೆ. ಇನ್ನು ಈ ಕಾಯ್ದೆಯ ಅನ್ವಯವಾಗಬೇಕಾದ್ರೆ ರೈತರು 2 ಘಟಕಕ್ಕಿಂತ ಹೆಚ್ಚು ಭೂಮಿ ಹೊಂದಿರಬಾರದು, ಹಾಗೆ ಅದರಿಂದ ಬರೋ ವಾರ್ಷಿಕ ಆದಾಯ 1.25 ಲಕ್ಷ ರೂಪಾಯಿ ಮೀರಿರಬಾರದು, ಜೊತೆಗೆ ಕೃಷಿ ಮೂಲದಿಂದ ಆದಾಯ ಹೊಂದಿರಬಾರದು. ಇನ್ನು ಘಟಕ ಅಂದ್ರೆ 2 ಹೆಕ್ಟೇರ್ ಒಣಭೂಮಿ, 1.5 ಎಕರೆ ಮಳೆ ಆಧಾರಿತ ಕೃಷಿ ಭೂಮಿ ಅಥವಾ 1/2 ಎಕರೆ ನೀರಾವರಿ ಜಮೀನು. ಇಲ್ಲಿ ದುರ್ಬಲ ವರ್ಗ ಅಂತ ವಾರ್ಷಿಕ 1.25 ಲಕ್ಷ ರೂಪಾಯಿ ಆದಾಯ ಮೀರದ ಸಣ್ಣ ರೈತ ಅಥವಾ ಭೂರಹಿತ ಕೃಷಿ ಕಾರ್ಮಿಕರನ್ನ ಒಳಗೊಂಡಿರುತ್ತೆ. ಇನ್ನು ಸಾಲ ನೀಡಿರೋರು ತಮ್ಮ ಕಾರ್ಯವ್ಯಾಪಿ ಸಹಾಯಕ ಆಯುಕ್ತರ ಮುಂದೆ ಸಾಲದ ವಿವರ ಸಲ್ಲಿಸಬೇಕು. ಈ ಅಧಿನಿಯಮವನ್ನ ಉಲ್ಲಂಘನೆ ಮಾಡಿದವರು ಬಲವಂತವಾಗಿ ಸಾಲ ವಸೂಲಾತಿಗೆ ಮುಂದಾದ್ರೆ 1 ವರ್ಷದವರೆಗೆ ಜೈಲ್ ಶಿಕ್ಷೆ ಮತ್ತೆ 1.25 ಲಕ್ಷದವರೆಗೆ ದಂಡ ವಿಧಿಸೋಕೆ ಅವಕಾಶ ಇರುತ್ತೆ. ಇನ್ನು ಯಾರಿಗೆ ಈ ಅಧಿನಿಯಮ ಅನ್ವಯವಾಗುವುದಿಲ್ಲ? ಭೂಕಂದಾಯ ವಸೂಲಾತಿಯ ಬಾಕಿ ಯಾವುದೇ ಕೇಂದ್ರ, ರಾಜ್ಯ ಹಾಗೆ ಸ್ಥಳೀಯ ಸಂಸ್ಥೆಯ ಪ್ರಾಧಿಕಾರಗಳು, ತೆರಿಗೆ, ರಾಜಸ್ವ ಸೇರಿದಂತೆ ಇತರ ಬಾಕಿಗಳಿಗೆ ಇದು ಅನ್ವಯವಾಗುವುದಿಲ್ಲ. ಭಾರತೀಯ ಜೀವ ವಿಮಾ ನಿಗಮ, ಕೇಂದ್ರ, ರಾಜ್ಯ ಮತ್ತೆ ಸ್ಥಳೀಯ ಸಂಸ್ಥೆಗಳ ಬಾಕಿ ಇವುಗಳಿಗೆ ಅನ್ವಯವಾಗುವುದಿಲ್ಲ. ಇನ್ನು ಕೂಲಿ, ಸಂಭಾವನೆ, ವೇತನ ಬಾಕಿಗೂ ಕೂಡ ಇದು ಅನ್ವಯಿಸುವುದಿಲ್ಲ. ಸರ್ಕಾರಿ ಕಂಪನಿಯ ಸಾಲ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಅಡಿಯಲ್ಲಿ ನೋಂದಣಿಯಾದ ಸಹಕಾರ ಸಂಘಗಳು, ಕಂತು ತೋರಾಧಾರಿತ ಸಾಲಗಳು, ಪ್ರಕರಣ 12ರಲ್ಲಿ ಇತರೆ ಅಧಿನಿಯಮಗಳ ಪ್ರಕಾರ ಒಪ್ಪಂದ, ಬಳಕೆ, ಡಿಗ್ರಿ ಆದೇಶಗಳು ಯಾವುದೇ ಇದ್ರೂ ಇದು ಅನ್ವಯವಾಗುವುದಿಲ್ಲ.